ಇದು ಸತ್ಯವರಂ ಗ್ರಾಮ ಈ ಹಳ್ಳಿಯಲ್ಲಿ ಎಲ್ಲರೂ ಸೂರ್ಯೋದಯದ ನಂತರ ಸೂರ್ಯಾಸ್ತಮ ಮುಂಚೆ ಅವರು ಮಾಡಿದ ಊಟ ಕುಡಿಯೋ ನೀರಿನ ಸಹ ಆ ಹಳ್ಳಿಯ ಆಚೆಕಡೆ ಇರೋ ಸಾಂತಾರ ದೇವಸ್ಥಾನದ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರನೇ ತಿಂತಿದ್ರು ಇದೇ ಈ ಹಳ್ಳಿ ಆಚಾರ ರಾತ್ರಿ ಹೊತ್ತಲ್ಲಿ ಯಾರು ಆ ದಾರಿಯಲ್ಲಿ ಹೋಗ್ತಿರಲಿಲ್ಲ ಇದುವರೆಗೂ ಹೋದವರೆಲ್ಲ ತಿರ್ಗಾ ಬರಲೇ ಇಲ್ಲ ಕಾರಣ ಅದು ದಿವ್ಯದ ದಾರಿ ಕೆಲಸಕ್ಕೋಸ್ಕರ ಪಕ್ಕದ ಗ್ರಾಮಕ್ಕೆ ಹೋದ ವೀರಯ್ಯ ತಿರ್ಗಾ ಸತ್ಯವರಕ್ಕೆ ಬರ್ತಿದ್ರು ಸರಿಯಾಗಿ ಆ ಊರ ಆಚೆ ಬಂದಾಗ ರಾತ್ರಿ ಆಗತ್ತೆ ಅಯ್ಯೋ ಕತ್ಲಾಗಿದೆ ಪುಲಿ ಮೇರಲೇ ಇದ್ದು ಬಿಡಬೇಕಾ ಆದರೂ ಆ ದೇವ ನನ್ನೇನ್ ಮಾಡುತ್ತೋ ನೋಡೇ ಬಿಡೋಣ ಅಂತ ಅನ್ಕೊಂಡು ಆ ದಿವ್ಯದ ದಾರಿ ಬಗ್ಗೆ ಗೊತ್ತಿದ್ದು ಯೋಚನೆ ಮಾಡದೆ ಆ ದಾರಿಯಲ್ಲೇ ಹೋದ್ರು ಸಾಂತಾರ ದೇವಸ್ಥಾನದ ಹತ್ರ ಹೋದಾಗ ಏನು ಸಾಂತಾರ ಗುಡಿಯ ಕೆಳಗಿಂದ ಹೊಗೆ ಬರುತ್ತಿದೆ ಅದೇನು ದಾರಿಯ ದೂರದಲ್ಲಿ ಯಾವುದೋ ವಸ್ತು ಮಿಣುಗುತ್ತಿದೆ ವೀರಯ್ಯ ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ಅದು ಬಂಗಾರದ ಹಾರ ಅದೃಷ್ಟ ಅಂದ್ರೆ ನಿಂದೆ ಕಣ ಬಂಗಾರ ಸಿಕ್ಕಿದೆ ವೀರಯ್ಯ ಆ ಬಂಗಾರದ ಹಾರನ ತಗೋಬೇಕು ಅಂತ ಅದ್ರ ಹತ್ರ ಹೋದಾಗ ಹೆಣ್ಣು ದೆವ್ವ ವೀರಯ್ಯ ಕೈಯನ್ನು ಚುಚ್ಚಿಬಿಡುತ್ತೆ ಆ ಗಂಡು ದೆವ್ವ ವೀರಯ್ಯ ಅವರ ಹೊಟ್ಟೆಯಲ್ಲಿ ಚುಚ್ಚಿ ಸಾಯಿಸ್ಬಿಡುತ್ತೆ ಮಾರನೇ ದಿವಸ ಹಳ್ಳಿಯ ಜನ ಮಾಡಿದ ಊಟ ಎಲ್ಲ ತಗೊಂಡು ಸಾಂತಾರ ದೇವಸ್ಥಾನಕ್ಕೆ ಆ ದೆವ್ವದ ದಾರಿಯಲ್ಲಿ ತಗೊಂಡು ಹೋಗ್ತಿರುವಾಗ ಪೂಜಾರಿ ಜೈರಾಮ್ ಅವರು ಆ ದಾರಿಯಲ್ಲಿ ಸತ್ ಹೋಗಿರೋ ವೀರಯ್ಯನ ನೋಡಿ ಹಳ್ಳಿಯೊಳಗೆ ತಗೊಂಬಂದು ವೀರಯ್ಯ ಮನೆ ಮುಂದೆ ಅವರ ಶವನ ಇಟ್ಟು ಬೇಜಾರು ಪಡ್ತಿದ್ರು ದೆವ್ವದ ದಾರಿಲಿ ಮತ್ತೊಬ್ಬ ಬಲಿ ಅಮ್ಮ ಸಾಂತಾರ ನೀನೇ ಕಾಪಾಡಬೇಕು ವೀರಯ್ಯ ಶವ ಸುತ್ತ ಹಳ್ಳಿಯ ಜನ ಇದ್ರು ಆ ಹಳ್ಳಿಯ ಜನ ಮಧ್ಯೆಯಿಂದ ವೀಣಾ ಅವ್ರ ಮಗನನ್ನ ಕರ್ಕೊಂಡು ಮುಂದೆ ಬಂದು ವೀರಯ್ಯ ಕೈಯಲ್ಲಿ ದುಡ್ಡನ್ನ ಇಟ್ಟು ಹೋಗ್ಬಿಡ್ತಾರೆ ಆ ತರ ವೀಣಾ ಮತ್ತೆ ಅವ್ರ ಮಗ ತಿರ್ಗಾ ಅವ್ರ ಮನೆಗೆ ಹೋದಾಗ ಮಗ ಪ್ರದೀಪ್ ವೀಣಾ ಹತ್ರ ಹೇಳ್ತಿದ್ರು ಅಮ್ಮ ಯಾಕೆ ಸುಮಾರು ಜನ ಸಾಯ್ತಿದ್ದಾರೆ ಯಾರ ಸತ್ರು ನೀನೇ ಯಾಕೆ ಕಾಸು ಕೊಡ್ತಿದ್ಯಾ ಅಸಲಿಗೆ ನಮ್ಮ ಗ್ರಾಮಕ್ಕೆ ಏನಾಗಿದೆ ಪ್ರದೀಪ್ ಇಷ್ಟು ಸಾವಕ್ಕೆ ಕಾರಣ ನಿಮ್ಮ ಅಪ್ಪನೇ ನಿಮ್ಮ ಅತ್ತಿಗೆ ನಮ್ಮ ಹಳ್ಳಿಯ ಜನ ಅಮ್ಮ ಅಪ್ಪ ತಪ್ಪು ಮಾಡಿದ್ರ ಅಸಲಿಗೆ ಏನಾಯ್ತು ಅವತ್ತು ರಾತ್ರಿ ನಮ್ಮ ದೇವತೆಯಾದ ಸಾಂತಾರ ಜಾತ್ರೆ ಪ್ರತಿ 10 ವರ್ಷಕ್ಕೆ ಒಂದೇ ಸತಿ ಬರೋ ಹಬ್ಬ ಇದು ಇದರಿಂದ ತುಂಬಾ ಶಕ್ತಿ ಇದೆ ಕಳೆದ ಒಂದು ಸ್ವಲ್ಪ ವರ್ಷಗಳಿಂದ ಇದನ್ನ ಮರೆತು ಹೋಗದೆ ಎಲ್ಲರೂ ಮಾಡೋ ಹಬ್ಬ ಆ ದೇವಸ್ಥಾನದಲ್ಲಿದ್ದ ಶಕ್ತಿ ಪೂಜಾರಿಯವರ ಮೈ ಮೇಲೆ ಬಂದು ಸಾಂತಾರ ಶಕ್ತಿಯಿಂದ ದೇವಸ್ಥಾನನೇ ಗಾಳಿಯಲ್ಲಿ ಹಾರ್ತಿತ್ತು ಆವಾಗ ಆ ಚಂದ್ರನ ಕಿರಣಗಳು ದೇವಸ್ಥಾನದ ಕೆಳಗಿರೋ ಆ ಬಂಗಾರದ ಮೇಲೆ ಬೀಳುತ್ತೆ ಆವಾಗ್ಲೇ ಜಾತ್ರೆ ಶುರು ಆಗತ್ತೆ ಇದು ಕೆಲವೇ ನಿಮಿಷಗಳಿರುತ್ತೆ ಆವಾಗ ಸಾಂತಾರ ಪೂಜಾರಿಯವರ ಮೈ ಮೇಲೆ ಬಂದು ನಾಟ್ಯ ಆಡ್ತಾರೆ ಆ ಜಾತ್ರೆ ದಿವಸ ಈ ಹಳ್ಳಿಯ ಮುಖ್ಯಸ್ಥರಾದ ನಿಮ್ಮಪ್ಪ ಜಾತ್ರೆ ಕೆಲಸಗಳನ್ನೆಲ್ಲ ಮಾಡ್ತಿರುವಾಗ ಮನೆಗೆ ಬಂದು ಅಯ್ಯ ನಿಮ್ಮನ್ನ ಚಿಕ್ಕಮ್ಮರ್ ಬರ ಕೇಳಿದ್ದಾರೆ ಸರಿ ಬರ್ತೀನಂತ ಹೇಳು ಊರ್ ಮುಖ್ಯಸ್ಥರು ಮುರಳಿ ತನ್ನ ಎರಡನೇ ಹೆಂಡತಿಯಾದ ಕೋಮಲಿ ಹತ್ರ ಹೋಗಿ ನೀನು ಈ ಸೀರಿಯಲ್ ತುಂಬಾ ಅಂದವಾಗಿದೀಯಾ ಏನು ಸಂಭ್ರಮಕ್ ತಯಾರಾಗ್ತಿದ್ಯಾ ಮದ್ವೆಗ್ ಮುಂಚೆ ನೀವ್ ನನಗೊಂದ್ ಮಾತ್ ಕೊಟ್ಟಿದ್ದೀರಾ ನ್ಯಾಪ್ಕ ಇದ್ಯಾ ಇದೆ ಆದ್ರೆ ಏನೋ ಭಯನಾ ಭಯಾನ ನನಗ ಭಯಾಗಿಯಾ ಇಲ್ಲ ಆದ್ರೆ ಆ ಪೂಜಾರಿ ಗ್ರಾಮಸ್ಥರಿಗಾಗಿ ಯೋಚಿಸ್ತಾ ಇದ್ದೀನಿ ಎಲ್ಲರಿಗೂ ನಿಧಿ ಬೇಕೇ ಬೇಕಲ್ಲ ಒಂದ್ ಸ್ವಲ್ಪ ಅವರಿಗೂ ಕೊಟ್ಬಿಡೋಣ ಪೂಜಾರಿ ಏನ್ ಮಾಡ್ತಾರೆ ಎಲ್ಲರನ್ನು ಕರೆಸಿ ಒಪ್ಸಿ ಸರಿ ನಿನ್ಗೋಸ್ಕರ ಮಾಡ್ತೀನಿ ಮುರಳಿ ಹಳ್ಳಿಯ ಜನರನ್ನೆಲ್ಲ ಅವ್ರ ಮನೆಗೆ ಕರೆದು ಈ ದಿನ ಸಾಂತಾರ ಸಂಭ್ರಮ ಈ ದಿನದಿಂದ ನಮ್ಮ ಗ್ರಾಮದಲ್ಲಿ ಯಾರಿಗೂ ಏನು ಆಗಬಾರದು ಎಲ್ಲರ ಮನೆಯಲ್ಲೂ ಈ ದಿನದಿಂದ ಸಂತೋಷದಿಂದ ಇರಬೇಕು ಅಯ್ಯ ನಮ್ಮ ಸಾಂತಾರವನ್ನು ಪೂಜೆ ಮಾಡಿದಷ್ಟು ದಿನ ಯಾರಿಗೂ ಏನೂ ಆಗುವುದಿಲ್ಲ ಎಂದಿನ ಹಾಗೆ ಎಲ್ಲರೂ ಸಂತೋಷವಾಗಿಯೇ ಇರುತ್ತಾರೆ ನೀನಿರಯ್ಯ ನನ್ನ ಉದ್ದೇಶ ಅದಲ್ಲ ಸಾಂತಾರ ನಮ್ಮ ಗ್ರಾಮ ದೇವತೆ ಅಂದ್ರೆ ನಮಗೋಸ್ಕರ ನಮ್ಮೂರಲ್ಲಿ ನಿಧಿ ಮೇಲೆ ನಿಲ್ಲಿಸಿರುವಂತ ದೇವತೆ ನಾವು ಆ ಗುಡಿ ಕೆಳಗಡೆ ಇರುವಂತ ಅಪಾರವಾದ ನಿಧಿಯನ್ನು ತಗೊಳ್ಳೋಣ ಇನ್ನು ಮುಂದೆ ಬರುವಂತ ಸಂಭ್ರಮ ಇನ್ನೂ ಜೋರಾಗಿ ಮಾಡೋಣ ತಪ್ಪಯ್ಯ ಅದು ದೈವ ಸಂಪತ್ತು ಆದರೂ ಸಂಭ್ರಮ ಮಾಡಬೇಕಿರುವುದು ಘನವಾಗಿ ಆಡಂಬರದಿಂದಲ್ಲ ಭಕ್ತಿ ಶ್ರದ್ಧೆಯಿಂದ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದೀವಿ ಆದರೆ ಎಲ್ರಿಗೂ ಹಣದ ಸಮಸ್ಯೆ ಹಾಗೆ ಇದೆ ಎಲ್ಲರೂ ನನ್ನ ಮಾತನ್ನು ಕೇಳಿ ಹಳ್ಳಿಯ ಜನ ಎಲ್ಲ ಒಬ್ಬರ ಮುಖ ಒಬ್ರು ನೋಡಿ
ಸರಿ ಆಯ್ತು ನಮಗೂ ಸಹ ಹಣ ಬಂಗಾರ ಬೇಕು ನೀವು ಹೇಳಿದ ಹಾಗೆ ಮಾಡೋಣ ಬೇಡರಿ ಇದು ತಪ್ಪು ಬೇಡ ಮುರಳಿ ಪೂಜಾರಿ ಜೈರಾಮ್ ಹಾಗೂ ಮೀನಾ ಹೇಳಿದ ಕೇಳದೆ ಹೊರಟು ಹೋಗ್ತಾರೆ ಜಾತ್ರೆಯ ದಿವಸ ರಾತ್ರಿ ಹಳ್ಳಿಯ ಜನ ಪೂಜಾರರನ್ನ ಅಲಂಕರಿಸುತ್ತಿದ್ರು ಪೂಜಾರಿಗೆ ಆ ದೇವಸ್ಥಾನದಲ್ಲಿದ್ದ ದೊಡ್ಡ ಚಾಕುವನ್ನ ಕೈಯಲ್ಲಿ ಕೊಟ್ಟು ಮೈ ಪೂರ್ತಿ ಅರಶಿನ ಹಾಕಿ ದೊಡ್ಡ ಬೊಟ್ಟಿಟ್ಟಾಗ ಸಾಂತಾರ ದೇವಸ್ಥಾನದ ಸುತ್ತ ಹೋಗಿ ಬಂದು ಆ ದೇವಸ್ಥಾನ ಗಾಳಿಯಲ್ಲಿ ಹಾರ್ತಿತ್ತು ಕಾಂತಾರನ ಆಹ್ವಾನಿಸಿ ಆ ಪೂಜಾರಿ ನಾಟಿ ಮಾಡುತ್ತಿರುವಾಗ ಆ ಊರಿನ ಜನ ಆಶ್ಚರ್ಯಪಟ್ಟು ನೋಡ್ತಿದ್ರು ಅದೇ ಸಮಯದಲ್ಲಿ ಆ ಬಂಗಾರಕ್ಕೋಸ್ಕರ ಮುರಳಿ ಮತ್ತೆ ಕೋಮಲಿ ಆ ದೇವಸ್ಥಾನದ ಹತ್ರ ಬಂದು ಮುರಳಿ ಗಡ್ಬಾರೆ ಕೋಮಲಿ ಕೂಡಲಿಯಿಂದ ಅದನ್ನ ತಗೊಳ್ಳಕ್ಕೆ ಪ್ರಯತ್ನ ಪಟ್ಟಾಗ ತಪ್ಪು ಮಾಡಿದ್ರಿ ಸಾಂತಾರ ನಮ್ಮನ್ನು ಕ್ಷಮಿಸಿ ನಾವು ತಪ್ಪು ಮಾಡಿದೀವಿ ಯಾರ ಮಾತು ಕೇಳಿ ನೀ ತಪ್ಪು ಮಾಡಬೇಕೆಂದಿದ್ದರೋ ಅವರಿಂದನೇ ನಿಮಗೆ ಭಯ ಸಾವು ಹುಟ್ಟುತ್ತದೆ ತಿಳಿಯಿತೆ ಸಂತಾರ ನಮ್ಮ ತಪ್ಪನ್ನು ಕ್ಷಮಿಸಿ ಕಾಪಾಡು ಒಳ್ಳೆಯದು ಕೆಟ್ಟದಾಗುವಾಗ ಧರ್ಮಕ್ಕೆ ಆತಂಕ ಬಂದಾಗ ಬಂಗಾರದ ಮೇಲೆ ನಿಮಗೆ ಮೋಹ ಹೋದಾಗ ನಾನು ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ನೀವು ತಿನ್ನುವ ಆಹಾರ ಕುಡಿಯುವ ನೀರು ಸಹ ನನ್ನ ಪಾದದ ಬಳಿ ಇಟ್ಟ ನಂತರವೇ ನನ್ನ ಆಗಮನ ನಿಮ್ಮ ಸಂತೋಷ ನನ್ನ ದೃಶ್ಯ ನಿಮ್ಮ ದುಃಖ ಪೂಜಾರಿ ಜೈರಾಮನ್ನ ಸಾಂತರ ಬಿಟ್ಬಿಡತ್ತೆ ಅವರು ಅಲ್ಲೇ ತಲೆ ಸುತ್ತಿ ಬಿದ್ದೋಗ್ಬಿಡ್ತಾರೆ ಹಳ್ಳಿಯ ಜನ ಅವರನ್ನ ಎಪ್ಸಿ ಇದ್ ನಡೆಯುವಾಗ ನಿನ್ಗೆ 3 ವಯಸ್ಸು ಇದ್ ನಡೆದು 10 ವರ್ಷ ಆಯ್ತು ಇನ್ನ ಸ್ವಲ್ಪ ದಿವಸ ಆದ್ಮೇಲೆ ಸಾಂತಾರಕ್ಕೆ ನೆಮ್ಮದಿ ಸಿಗುತ್ತೇನೋ ಕೋಪ ಹೋಗುತ್ತೇನೋ ಸತ್ಯವರದಲ್ಲಿ ಕರಡು ಹೆಚ್ಚಾಯ್ತು ತಿನ್ನಕ್ಕೆ ಊಟ ಇರ್ಲಿಲ್ಲ ಕುಡಿಯಕ್ಕೆ ನೀರಿಗೆ ಕೂಡ ಅವರು ತುಂಬಾ ದೂರ ಹೋಗ್ಬೇಕಿತ್ತು ದಿವ್ಯದ ದಾರಿಗೆ ಭಯ ಪಟ್ಟು ನೀರನ್ನು ತಗೊಂಬರಕ್ಕೂ ಯಾರು ಹೋಗ್ತಿರ್ಲಿಲ್ಲ ಸ್ವಲ್ಪ ಜನ ಹೋದ್ರು ಆ ದಿವ್ಯದ ದಾರಿಯಲ್ಲಿ ದಿವ್ಯ ಅವರನ್ನ ಸಾಯಿಸ್ಬಿಡ್ತು ವೀಣಾ ಅವರ ಮಗ ತಿನ್ನಕ್ಕೆ ಊಟ ಇಲ್ಲದೆ ಅನಾರೋಗ್ಯದಿಂದ ಮಂಚ ಸೇರಿದ್ರು ಅವಾಗ ವೀಣಾ ಪೂಜಾರಿ ಜೈರಾಮ್ ಅವ್ರ ಮನೆಗೆ ಹೋಗಿ ಜೈರಾಮಯ್ಯ ತಾಯಿ ನೀವೇನ್ ತಾಯಿ ಇಲ್ಲಿಗೆ ಬಂದಿದ್ದೀರಾ ಒಳಗ್ ಬನ್ನಿ ತಾಯಿ ಜೈರಾಮಯ್ಯ ನನ್ ಮಗನಿಗೆ ಹುಷಾರಿಲ್ಲ ಕುಡಿಯಕ್ಕೆ ನೀರೂನು ಇಲ್ಲ ನನ್ ಮಗನಿಗೆ ಸ್ವಲ್ಪ ನೀರ್ ಕೊಟ್ಟು ಸಹಾಯ ಮಾಡ್ತೀರಾ ವೀಣಾ ಆತರ ಕೇಳಿ ಕೈಯಲ್ಲಿ ನೀರಿನ ಮಡಿಕೆ ಇಟ್ಕೊಂಡು ಅಲ್ಲಿ ತಲೆ ಸುತ್ತಿ ಬಿದ್ಬಿಡ್ತಾರೆ ಊರ್ ಜನರ ಸಹಾಯದಿಂದ ಪೂಜಾರಿ ಮೀನಾನ ಅವ್ರ ಮನೆ ಒಳಗ್ ಕರ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸ್ತಾರೆ ಜೈರಾಮ್ರವ್ರೇ ನೀವೀಗ ನೀರಿಗೋಸ್ಕರ ಹೋದ್ರೇನು ಸೂರ್ಯಾಸ್ತದ ಮುಂಚೆ ಬರೋಕಾಗೋದಿಲ್ಲ ನದಿ ತುಂಬಾ ದೂರ ಮೊದಲೇ ದೇವದಾರಿ ನಿಮ್ಮ ಪ್ರಾಣಕ್ಕೆ ಪ್ರಮಾದ ಸ್ವಲ್ಪ ಆಲೋಚನೆ ಮಾಡಿ ಒಬ್ಬ ತಾಯಿ ಹಸಿವಿದ್ದರು ತನ್ನ ಮಗನಿಗಾಗಿ ನನ್ನ ಮನೆಗೆ ಬಂದು ನೀರನ್ನು ಕೇಳಿದಳು ಆ ತಾಯಿ ಕೋರಿಕೆ ತೀರಿಸೋದು ನನ್ನ ಧರ್ಮ ಆ ಪ್ರಯತ್ನದಲ್ಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಪೂಜಾರಿ ಜೈರಾಮ್ ಅವರು ಅಲ್ಲಿ ನದಿ ಹತ್ರ ಹೋಗಿ ನೀರ್ ತಗೊಂಡು ತಿರ್ಕ ಬರ್ತಿರುವಾಗ ರಾತ್ರಿ ಆಗತ್ತೆ ಏನದು ಬೆಳಗುತ್ತಿದೆ ಪೂಜಾರಿ ಜೈರಾಮ್ ಅವರು ದೇವಸ್ಥಾನದ ಕಡೆ ತಿರುಗಿ ಸಾಂತಾರಕ್ಕೆ ನಮಸ್ಕಾರ ಮಾಡಿ ಮುಂದೆ ಹೋಗಿ ನೋಡಿದ್ರೆ ಅದು ದೊಡ್ಡ ಬಂಗಾರದ ಹಾರ ಬಂಗಾರ ಹಾರ ಇಷ್ಟು ವರ್ಷಕ್ಕೆ ಎಂತ ಭಾಗ್ಯ ನಮ್ಮ ಗ್ರಾಮ ದೇವತೆ ಹಾರ ನೋಡಿದೆ ನನ್ನ ಜನ್ಮ ಪಾವನ ಆದರೆ ಇದು ಕೆಳಗಿರಬಾರದು ಗುಡಿಯಲ್ಲಿರಬೇಕು ಪೂಜಾರಿ ಜೈರಾಮ್ ಅವರು ಆ ಹಾರ ತಗೊಳ್ಳಕ್ಕೆ ಮುಂದೆ ಹೋದಾಗ ಪೂಜಾರರು
ಆ ಎರಡು ದೆವ್ವಗಳನ್ನು ಚುಚ್ಚಿ ಸಾಯಿಸುತ್ತಾರೆ. ಆಮೇಲೆ ಊರಿನ ಆಚೆ ಹೋಗಿ ನಾಟಿ ಮಾಡ್ತಿದ್ರು. ವೀಣಾ ತನ್ನ ಮಗನ ಜೊತೆ ಇದನ್ನೆಲ್ಲ ನೋಡಿ ಶಾಂತರ ಆವಾಗ್ಲೇ ಎಲ್ರು ಹೋಗಿ ದೇವಸ್ಥಾನದ ಅರ್ಶನ ತಗೊಂಬಂದು ಶಾಂತಾರದ ಮೈ ಮೇಲೆ ಹಾಕಿ ಖುಷಿ ಖುಷಿಯಾಗಿ ಆಹ್ವಾನಿಸಿದ್ರು. ಪೂಜಾರಿ ಜೈನಮಯ್ಯ ಎಲ್ಲರನ್ನು ನೋಡಿ ನಕ್ಕಿ ತನ್ನ ಕೈಗಳಿಂದ ಎಲ್ಲರನ್ನು ಆಶೀರ್ವದಿಸಿ ವೀಣಾ ಮತ್ತೆ ಪ್ರದೀಪ್ ಹತ್ರ ಬಂದು ತಲೆ ಮೇಲೆ ಕೈ ಇಟ್ಟಾಗ ವೀಣಾ ಮತ್ತೆ ಪ್ರದೀಪ್ ಎದ್ದು ನಿಂತ್ಕೋತಾರೆ.